आत्मीय जनपर प्रगतिपर संघटने मुखंड कार्यकर्त ऐनू दिनांक 25/10/2021 के जे एफ एस पी आफीस वर्गवणे विचार डीआर आफीस वर्गवणे विचार प्रगतिपर संघटने तक तीर्मान ऐन 25 तारीख एरडू तालूकन बंद के जे एफ तालूक बंगारपेट तालूक अवंत विचार इवतु प्रगतिपर संघटने मुखंड सेरी तक तीर्मान ऐन प्रेस मुखातर यह विचार जनर मन बंत रीतली जनर कड़क केकोलों रीतल बंद के एलू कहकसी अवंत रीतल इवती प्रेस मीटन ना कैदे प्रेस मीटली एलू कूमतदा तीर्मानदेन नीतिगेट सरकार जन विरोधी सरकार सुमार वर्ष रिजर्व कॉन्स्टिट्युएंसी आगिरत के जे एफ बंगारपेटे कॉन्स्टिट्युएंसी तुम कड़गणी इलीरतक संपन्मूल हिंदी सरकार को संपन्मूल अरे सरकारी सौलभ्य संपन्मूल कूड़ा वर्गवणे निटली कानून सुव्यवस्थे अदगेड़ी दलितर अस्पृश्यरतकंतं जगह के ಏನೂ ಸೌಲಭ್ಯಗಳಿಲ್ಲದಂತೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ದಿವಸ ಕೆಜೆಪ್ ಇತಿಹಾಸ ಇರತಕ್ಕಂತ 150 200 ವರ್ಷಗಳ ಇತಿಹಾಸ ಇರತಕ್ಕಂತ ಕೆಜೆಪ್ನ ಎಸ್ಪಿ ಆಫೀಸ್ ಅನ್ನು ಬೇರೆ ಕಡೆ ವರ್ಗಾವಣೆ ಮಾಡುವ ನಿಟ್ಟಿನಲ್ಲಿ ಉನ್ನಾರ ಮಾಡಿ ಇಲ್ಲಿನ ಜನರಿಗೆ ಮೋಸ ಮಾಡುತ್ತಾ ಜನವಿರೋಧಿ ತನವನ್ನ ಮೈಗೂಡಿಸಿಕೊಂಡಿದೆ ಆದ್ದರಿಂದ ಪ್ರಗತಿಪರ ಸಂಘಟನೆಗಳೆಲ್ಲವೂ ಕೂಡ ಏಕಧ್ವನಿಯಿಂದ ದಿನಾಂಕ 25/10/2021 ರಂದು ಉಗ್ರವಾದಂತ ಒಂದು ಬಂದನ್ನ ಕರೆ ಕೊಡ್ತಾ ಶಾಂತಿಯುತವಾಗಿ ಸಂವಿಧಾನ ಬದ್ಧವಾದಂತ ಒಂದು ಹಕ್ಕನ್ನ ಸರ್ಕಾರಕ್ಕೆ ಮನಗಾಣಿಸುವ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ನಮ್ಮ ಎಸ್ಪಿ ಆಫೀಸ್ ಅನ್ನು ನಮಗೆ ಉಳಿಸಿಕೊಡಿ ಮತ್ತು ಇಲ್ಲಿರುವಂತ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡುವಂತ ಮೂಲಕ ಈ ಬಂದನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಎಲ್ಲಾ ಸಾರ್ವಜನಿಕ ಬಂಧುಗಳು ಕಾರ್ಮಿಕ ಮುಖಂಡರುಗಳು ರೈತರು ಮಹಿಳೆಯರು ಶಿಕ್ಷಣ ಸಂಸ್ಥೆಗಳು ಮತ್ತು ಇಲ್ಲಿರತಕ್ಕಂತ ಎಲ್ಲ ಸರ್ಕಾರಿ ಸಾಮ್ಯ ಸಂಸ್ಥೆಗಳೇನಿದವೆ ಅವೆಲ್ಲವೂ ಕೂಡ ಬಂದ್ಗೆ ಸಹಕರಿಸಿ ನಮಗೆ ಸಹಕಾರವನ್ನ ನೀಡುವುದರೊಟ್ಟಿಗೆ ಈ ಬಂದ್ ಯಶಸ್ವಿ ಆಗಲಿ ಸರ್ಕಾರ ಇದಕ್ಕೆ ಸಹಕಾರವನ್ನ ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಈ ಬಂದನ್ನ ಈ ಮುಖಾಂತರ ಪ್ರಗತಿಪರ ಸಂಘಟನೆಗಳ ಮುಖಾಂತರ ನಾವು ಒತ್ತಾಯಿಸುತ್ತೇವೆ ಮೇ ಬಂದ್ಗಳೇ ಏನು ಇವತ್ತಿನ ದಿನ ಬಂಗಾರಪೇಟೆ ತಾಲೂಕು ಅಂಬೇಡ್ಕರ್ ಭವನದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಒಂದು ಪತ್ರಿಕೆ ಗೋಷ್ಠಿ ಮಾಡಿ ಆ ಪತ್ರಿಕೆ ಗೋಷ್ಠಿಯಲ್ಲಿ ಕೆಜೆಎಫ್ ಎಸ್ಪಿ ಕಚೇರಿಯನ್ನು ವರ್ಗಾವಣೆ ಮಾಡತಕ್ಕಂತದನ್ನ ವಿರೋಧ ಮಾಡಿ ಬರುವ 25ನೇ ತಾರೀಕು ಕೆಜೆಎಫ್ ಮತ್ತು ಬಂಗಾರಪೇಟೆ ತಾಲೂಕು ಏಕಕಾಲದಲ್ಲಿ ಬಂದನ್ನ ಮಾಡಬೇಕನ್ನೇ ತೀರ್ಮಾನವನ್ನ ಜನರಿಗೆ ತಿಳಿಸುವ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಬಂಧುಗಳೇ ಕೆಜೆಎಫ್ ಇತಿಹಾಸವನ್ನು ಪದೇ ಪದೇ ಹೇಳೋದು ಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಆದರೆ ಈ ಮಟ್ಟಕ್ಕೆ ಆಗಲು ಕಾರಣ ಇಲ್ಲಿನ ರಾಜಕೀಯ ವ್ಯಕ್ತಿಗಳು ಮತ್ತೆ ಈ ಸರ್ಕಾರ ಈ ಸರ್ಕಾರ ಈ ರಾಜ್ಯದಲ್ಲಿ ಬಂದ ನಂತರ ನಮ್ಮ ಕೆಜೆಎಫ್ ಮೀಸಲ್ ಕ್ಷೇತ್ರ ಬಂಗಾರಪೇಟೆ ಮೀಸಲ್ ಕ್ಷೇತ್ರ ಮತ್ತೆ ಎಂಪಿ ಕೂಡ ಮೀಸಲ್ ಕ್ಷೇತ್ರವಾಗಿದೆ ಯಾವುದೇ ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಲಿಲ್ಲ ಈ ಎರಡು ಕ್ಷೇತ್ರದಲ್ಲಿ ಉದಾಹರಣೆಗೆ ಒಂದು 100 ಜನ ಕೆಲಸ ಮಾಡತಕ್ಕಂತ ಫ್ಯಾಕ್ಟರಿಯನ್ನು ಕೊಡಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಗಳಿಗೆ ಆದರೆ ಇಲ್ಲಿ ಇರತಕ್ಕಂತ ಕಚೇರಿಗಳನ್ನು ವರ್ಗಾವಣೆ ಮಾಡಕ್ಕೆ ಮಾತ್ರ ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ ಸಜ್ಜುಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಇರತಕ್ಕಂತ ಪೊಲೀಸ್ನವರನ್ನ ಸುಮಾರು 300 ಕಿಲೋಮೀಟರ್ ದಿಂದ ಆ ಕಡೆ ವರ್ಗಾವಣೆ ಮಾಡಿದ್ರೆ ಇಲ್ಲಿರತಕ್ಕಂತ ಪೊಲೀಸ್ ಕುಟುಂಬಗಳು ಕೂಡ ಮನುಷ್ಯರೇ ಬೀದಿಪ ಅವರಿಗೆ ಎಷ್ಟು ತೊಂದರೆಗಳಾಗಬಹುದು ಅವರ ಮಕ್ಕಳ ಎಜುಕೇಶನ್ ಬಗ್ಗೆ ಯೋಚನೆ ಮಾಡಬೇಕು ಅವರು ಮನುಷ್ಯರೇ ಅಲ್ವಾ ಇಲ್ಲಿ ಎಸ್ಪಿ ಕಚೇರಿ ಅಂತಕಂತದ್ದು ಒಂದು ಇದ್ರೆ ಇಲ್ಲಿ ಇರತಕ್ಕಂತ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಇರತಕ್ಕಂತ ಪೊಲೀಸ್ ಸಿಬ್ಬಂದಿಗಳು ಒಂದಷ್ಟು ಅಲರ್ಟ್ ಆಗಿ ಕೆಲಸಗಳನ್ನು ಮಾಡ್ತಾರೆ ಈಗ ಈ ಕೆಜೆಎಫ್ ಎಸ್ಪಿ ಕಚೇರಿಯ ಆಡಳಿತ ಪೂರ್ತಿ ಎಸ್ಪಿ ಕೋಲಾರ ಎಸ್ಪಿಗೆ ವರ್ಗಾವಣೆಸಿದ್ರೆ ಅವರಿಗೆ ಅಲ್ಲಿ ಸೇರ್ಪಡೆ ಮಾಡಿದ್ರೆ ಕೆಜೆಎಫ್ ಗಡಿ ಭಾಗದಲ್ಲಿ ಇರತಕ್ಕಂತ ಜನ ಒಂದು ವೇಳೆ ಎಸ್ಪಿ ಅನ್ನು ನೋಡಬೇಕಾಗಿದ್ರೆ ಇಷ್ಟು ಶ್ರಮಗಳಿದೆ ಅಂತಕ್ಕಂತದನ್ನ ಯೋಚನೆ ಮಾಡಬೇಕು ಇಲ್ಲಿ ಕೆಜೆಎಫ್ ಅಲ್ಲಿ ಒಂದು ಎಸ್ಪಿ ಇರೋದ್ರಿಂದ ಏನು ಸರ್ಕಾರಕ್ಕೆ ಲಾಸ್ ಆಗಿದ್ದು
ಈ ಪೊಲೀಸ್ನವರು ಅಲ್ಲಿ ಹೋದ್ಮೇಲೆ ಇವ್ರಿಗೆ ಕೂಡ ಅಲ್ಲಿ ಇದೇ ಸಂಬಳತನ ಕೊಡಬೇಕಾಗಿದೆ. ಅಲ್ಲಿ ಒಂದು ಜಿಲ್ಲೆಯನ್ನು ಉತ್ಪತ್ತಿ ಮಾಡಿದ್ರೆ, ಪ್ರಾರಂಭ ಮಾಡಿದ್ರೆ ವಿಜಯನಗರ ಅಂತ, ಆ ಜಿಲ್ಲೆಗೆ ನಿಮಗೆ ಎಸ್ ಪಿಯನ್ನು ಕೊಡೋಕ್ಕೆ ಆಗಲಿಲ್ಲ, ಡಿ ಸಿಯನ್ನು ಕೊಡೋಕ್ಕೆ ಆಗಲಿಲ್ಲ ಅಂದರೆ ಯಾಕೆ ನೀವು ಒಂದು ಹೊಸ ಜಿಲ್ಲೆಯನ್ನು ಪ್ರಾರಂಭಿಸ್ತೀರಿ, ಹೊಸ ಜಿಲ್ಲೆಯನ್ನು ಪ್ರಾರಂಭಿಸ್ತೀರಿ, ಯಾಕೆ ಸೃಷ್ಟಿ ಮಾಡ್ತೀರಿ? ನಿಮಗೆ ಆ ತಾಕತ್ತು ಇದೆ ಅಂತೇಳಿದಾನೆ ಅಲ್ಲಿ ಒಂದು ಜಿಲ್ಲೆಯನ್ನು ಸೃಷ್ಟಿ ಮಾಡಿದ್ದೀರಿ. ಹಂಗಾಗಿ ಈಗ ಇರ್ತಕ್ಕಂಥ ಏನು ನಾವು ತಿಂತಕ್ಕಂಥ ಅನ್ನವನ್ನು ಕಿತ್ತು ಇನ್ನೊಬ್ಬರು ಕೊಟ್ಟಂಗೆ ಇದೆ ಇದು. ಈ ಕೆ ಜಿ ಎಫ್ ಜಿಲ್ಲೆ ಪೊಲೀಸ್ ಅಧಿಕಾರಿಗಳನ್ನು ಇಲ್ಲಿಂದ ವರ್ಗಾವಣೆ ಮಾಡ್ತಕ್ಕಂಥದ್ದು ನಾವು ತಿಂತಾ ಇರ್ತಕ್ಕಂಥ ಊಟವನ್ನು ಕಿತ್ಕೊಂಡಂಗಿದೆ. ಹಂಗಾಗಿ ಈ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ರೀತಿಯಲ್ಲಿ ಅವ್ರು ಅಂದ್ಕೋಬೋದು. ಏನು ಈ ರಾಜಕೀಯ ರೈತ ಸಂಘಟನೆಗಳು ಇವತ್ತಿನ ದಿನ ನಾವು ಸೇರಿದ್ದೀವೋ ಇವರಿಂದ ಏನು ಮಾಡೋಕ್ಕಾಗುತ್ತೆ, ಹೋರಾಟ ಮಾಡ್ತಾರೋ ಊಟ ಮನೆಗೆ ಹೋಗ್ಬಿಡ್ತಾರಂತ ಅಂದ್ಕೋಬೋದು. ಇದನ್ನು ಈ ಸರ್ಕಾರಗಳು ದಯವಿಟ್ಟು ಕರ್ನಾಟಕ ಇತಿಹಾಸವನ್ನು ನೋಡಬೇಕು. ಈ ಕರ್ನಾಟಕದಲ್ಲಿ ಹಾಸ್ಟೆಲ್ಗಳು ಬಂದಿರೋದು ದಲಿತ ಸಂಘಟನೆಗಳ ಹೋರಾಟದಿಂದ. ಇವತ್ತಿನ ದಿನ ಊರಿಗೆ ಅಂಬೇಡ್ಕರ್ ಭವನ, ಕನ್ನಡ ಭವನ ಅಂತ ಹಲವಾರು ಭವನಗಳು ಬಂದಿದ್ದು ಈ ರಾಜಕೀಯ ರಹಿತ ಸಂಘಟನೆಗಳ ಹೋರಾಟದಿಂದನೇ ಆಗಿರೋದು. ಇವತ್ತಿನ ದಿನ ಅಷ್ಟೇ ಇಷ್ಟು ರೈತರಿಗೆ ಒಂದಷ್ಟು ಅನುಕೂಲ ಸೇಫ್ಟಿ ಇದೆ ಅಂತೇಳಿದ್ರೆ ರೈತರ ಹೋರಾಟ ಯಾವುದೇ ಪಕ್ಷಗಳು ಮಾಡಿಲ್ಲ. ಇವರ ಹೋರಾಟ ಮತ್ತು ಅವರು ಅದಕ್ಕೆ ಅವರು ಮಾಡಿರ್ತಕ್ಕಂಥ ಪ್ರತಿಫಲ ಅದು. ಅದೇ ರೀತಿ ದಲಿತ ಸಂಘಟನೆಗಳ ಹೋರಾಟ, ಅದೇ ರೀತಿ ಕನ್ನಡ ಪರ ಸಂಘಟನೆಗಳ ಹೋರಾಟ. ಇವತ್ತು ಕನ್ನಡ ಭವನಗಳು ಬರಬೇಕಾದ್ರೆ ಯಾವ ಪಕ್ಷ ಬಂದು ನಾವು ಕನ್ನಡ ಭಾಷೆಯನ್ನು ರಕ್ಷಣೆ ಮಾಡ್ತೀವಂತ ಮುಂದೆ ಬಂದರು? ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡೋಣಂತಲೇ ಕನ್ನಡ ಭವನಗಳು ಬಂತು. ಹಂಗಾಗಿ ಪ್ರತಿಯೊಂದು ಬೆಳವಣಿಗೆಗೂ ಕೂಡ ಜನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಧವಾದ ಸೌಲಭ್ಯಗಳನ್ನು ಹೋರಾಟ ಮಾಡೇ ಬಂದಿರತಕ್ಕಂಥದ್ದು. ಈ ಹೋರಾಟ ಮಾಡಿದ್ದು ರಾಜಕೀಯ ರೈತ ಸಂಘಟನೆಗಳಾದಂಥ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ, ಈ ಹೋರಾಟ ಇವತ್ತಿಗೆ ನಿಲ್ಲಲ್ಲ. ಒಂದು ವೇಳೆ 25ನೇ ತಾರೀಕು ಒಳಗೆ ಈ ಎಸ್ ಪಿ ಕಚೇರಿ ವಿಚಾರದಲ್ಲಿ ಈ ಸರ್ಕಾರ ಸರಿಯಾದ ರೀತಿಯಲ್ಲಿ ನಿರ್ಧಾರವನ್ನು ತಗೊಂಡಿಲ್ಲ ಅಂತೇಳಿದ್ರೆ ನಿಜವಾಗಲೂ ನಮ್ಮ ಸಂಘಟನೆಗಳಿಗೆ ಎಲ್ಲ ಕೂಡ ರಾಜ್ಯ ಉದ್ದಕ್ಕೆ ಸಂಘಟನೆಗಳಿದೆ, ಬೆಂಗಳೂರಿನಲ್ಲಿ ಸಂಘಟನೆಗಳಿದೆ, ಕೋಲಾರದಲ್ಲಿ ಸಂಘಟನೆಗಳಿದೆ, ರೈತ ಸಂಘಟನೆಗಳಿಗೂ ಬೆಂಗಳೂರಲ್ಲಿ ಜನ ಇದ್ದಾರೆ, ದಲಿತ ಸಂಘಟನೆಗಳಿಗೂ ಬೆಂಗಳೂರಲ್ಲಿ ಜನ ಇದ್ದಾರೆ, ಕನ್ನಡ ಪರ ಸಂಘಟನೆಗಳಿಗೂ ನಮಗೆ ರಾಜ್ಯ ಮುಖಂಡರು ಇದ್ದಾರೆ. ಅವರನ್ನು ಮಾತನಾಡಿ ವಿಧಾನಸೌಧ ಮುಂಭಾಗ ಹೋರಾಟ ಮಾಡ್ತಕ್ಕಂಥ ಕೆಲಸಗಳಿಗೆ ನೀವು ಅವಕಾಶ ಮಾಡಿಕೊಡಬೇಡಿ. ದಯವಿಟ್ಟು ಈ ಹೋರಾಟ ಎಂಡ್ ಆಗಬೇಕು ಇವತ್ತಕ್ಕೆ. ಈ ಹೋರಾಟ ಇವತ್ತಕ್ಕೆ ಮುಗಿಬೇಕಾದ್ರೆ ಸರ್ಕಾರ 25ನೇ ತಾರೀಕು ಒಳಗೆ ಯಾವುದಾದ್ರೂ ಒಂದು ಒಳ್ಳೆಯ ಸುದ್ದಿಯನ್ನು ಕೊಡಬೇಕಾಗಿ ನಾವು ಮನವಿ ಮಾಡಿಕೊಳ್ತೀವಿ. ಅದರ ಜೊತೆಗೆ ಈ 25ನೇ ತಾರೀಕು ನಡೀತಕ್ಕಂಥ ಬಂದಿಗೆ ಬಂಗಾರಪೇಟೆ ಮತ್ತು ಕೆ ಜಿ ಎಫ್ ತಾಲೂಕಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ, ಪ್ರಜೆಗಳನ್ನು, ರೈತರು, ಆಟೋ ಚಾಲಕರು, ವಿದ್ಯಾರ್ಥಿಗಳು, ಕಾರ್ಮಿಕರು ಎಲ್ಲರೂ ಕೂಡ ಕೈ ಜೋಡಿಸಬೇಕು. ನಾವು ಓಟ್ಗಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಜನಗಳು ಕೆ ಜಿ ಎಫ್ ಮತ್ತು ಬಂಗಾರಪೇಟೆ ತಾಲೂಕು ಜನರು ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ನಾವು ಓಟ್ಗಾಗಿ ಇನ್ನೊಂದಕ್ಕಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇಲ್ಲ. ನಾವು ಕೂಡ ನಿಮ್ಮಂಥ ಜನರೇ, ನಾವು ಕೂಡ ನಿಮ್ಮ ಥರ ಊಟ ತಿಂತಕ್ಕಂಥ ಜನರೇ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ. ಈ ಹೋರಾಟಕ್ಕೆ ನಾವು ಯಾವುದೇ ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ನಾವು ಕಿವಿ ಕೊಡದೆ, ನಮ್ಮ ಹಕ್ಕು ಇದು, ನಮ್ಮ ಎಸ್ ಪಿ ಆಫೀಸು ನಮ್ಮ ಹಕ್ಕು, ನಾವು ಉಳಿಸ್ಕೋಬೇಕು. ಅದಕ್ಕಾಗಿ ತಾವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಈ ವಿಚಾರದಲ್ಲಿ ದಯವಿಟ್ಟು ಸರ್ಕಾರ ಎಚ್ಚರಿಕೆಯಾಗಿರಬೇಕಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ನನ್ನ ಭಾಷೆಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಬುದ್ಧ ಭಾರತ. ಬಂಧುಗಳೇ, ಈಗ ಎಸ್ ಪಿ ಆಫೀಸ್ ಮತ್ತು ಡಿ ಆರ್ ಆಫೀಸ್ನ ಬದಲಾವಣೆ ಬಗ್ಗೆ ಈಗ ಆಲ್ರೆಡಿ ನಾವು ಜನಪರ ಒಕ್ಕೂಟಗಳ ಮುಖಾಂತರ ನಾವು ಆಲ್ರೆಡಿ ಈಗ ಮನವಿನ ಕೊಟ್ಟಿದ್ದೀವಿ. ಈಗೇನಾದ್ರೂ ರಾಜಕೀಯ ಇದು ಸರ್ಕಾರಗಳು ಏನಾದರೂ ಎಚ್ಚೆತ್ತು ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ದಲಿತ ಮಹಿಳಾ ಒಕ್ಕೂಟದಿಂದ ಮತ್ತು ರಾಜ್ಯ ಉದ್ಯೋಗಕ್ಕೂ ಕೂಡ ಉಗ್ರವಾದ ಹೋರಾಟಗಳನ್ನ ಮಾಡ್ತೀವಿ ಅಂತೇಳ್ಬಿಟ್ಟು ನಾನು ಎಚ್ಚರಿಕೆ. ಇವತ್ತೇನು ಕೆ ಜಿ ಎಫ್ ಬಂಗಾರಪೇಟೆ ತಾಲೂಕುಗಳ ಜನಪರ ಸಂಘಟನೆ ಒಕ್ಕೂಟಗಳಿಂದ 25ನೇ ತಾರೀಕು ಬಂದ್ ಕರೆ ಮಾಡಿದೆ, ಅದಕ್ಕೆ ಪ್ರಗತಿಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಮಹಿಳಾ ಸಂಘಟನೆಗಳು ಎಲ್ಲರೂ ಸೇರಿ ಇವತ್ತೇನು ಪಣ ತೊಟ್ಟಿದ್ದೀವಿ. ಇವತ್ತು
ನಮ್ಮ ಎಸ್ ಪಿ ಆಫೀಸು ಉಳಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಸಾಮಾಜಿಕವಾಗಿ ನಾವು ಇದನ್ನು ಉಳಿಸ್ಕೊಳ್ಳಿಲ್ಲ ಅಂದರೆ ಬಹಳ ತೊಂದರೆ ಆಗ್ತದೆ. ಇವತ್ತು ಸರ್ಕಾರಗಳು ಯಾವುದೇ ಬರಲಿ ಇವತ್ತು ಕೆ ಜೆಪ್ ಕ್ಷೇತ್ರಕ್ಕೆ ಏನೂ ಕೊಡುಗೆ ಇಲ್ಲ. ಇವತ್ತು 75 ವರ್ಷಗಳ ಕಾಲ ಸ್ವಾತಂತ್ರ್ಯ ಬಂದರೂ ಕೂಡ ಸಂವಿಧಾನಾತ್ಮಕವಾಗಿ ನಾವೆಲ್ಲರೂ ಕೂಡ ಅರ್ಥಕೊಂಡ್ರೂ ಕೂಡ ಇವತ್ತು ಕೆ ಜೆಪ್ಗೆ ಏನೂ ಕೊಡುಗೆ ಇಲ್ಲ, ಗಡಿಭಾಗಕ್ಕೆ ಏನೂ ಕೊಡುಗೆ ಇಲ್ಲ. ಇವತ್ತು ಚಿನ್ನ ಕೊಟ್ಟಂಥ ನಾಡು, ಚಿನ್ನ ಕೊಟ್ಟಂಥ ಕ್ಷೇತ್ರ, ಇವತ್ತು ಕೆ ಸಿ ರೆಡ್ಡಿ ಅವರು ಬಹಳ ಮೊದಲ ಮುಖ್ಯಮಂತ್ರಿ ಕೊಟ್ಟಂಥ ನಮ್ಮ ಕ್ಷೇತ್ರ. ಇವತ್ತು ಎಷ್ಟೋ ಕಾರ್ಮಿಕರು, ಸಾವಿರಾರು ಜನ ವಿದ್ಯಾವಂತರು ಇರತಕ್ಕಂಥ ಕ್ಷೇತ್ರ, ಉದ್ಯಮಗಳಿರ್ತಕ್ಕಂಥ ಕ್ಷೇತ್ರ, ಅದು ಬೇರೆ ಕಾರ್ಮಿಕರು ಇರ್ತಕ್ಕಂಥ ಕ್ಷೇತ್ರ, ಬಹಳ ಕುಟುಂಬಗಳು ಇರ್ತಕ್ಕಂಥ ಕ್ಷೇತ್ರ, ಸರ್ಕಾರಿ ಭೂಮಿ ಇರ್ತಕ್ಕಂಥ ಕ್ಷೇತ್ರ, ವಿದ್ಯಾವಂತ ಇರ್ತಕ್ಕಂಥ ಕ್ಷೇತ್ರವನ್ನು ಇವತ್ತು ಅಂಥ ಒಂದು ಸಂವಿಧಾನಕ್ಕಾಗಿ ಇರ್ತಂಥ ನ್ಯಾಯ, ಸಾಮಾಜಿಕವಾಗಿ ನ್ಯಾಯ ಕೊಡ್ತಕ್ಕಂಥ ಒಂದು ಎಸ್ ಪಿ ಆಫೀಸನ್ನು ಇವತ್ತು ವರ್ಗ ಸ್ಥಳಾಂತರ ಮಾಡ್ತಾ ಇರೋದು ಇವತ್ತು ಪ್ರತಿಭಟನೆ ಸಂಘಟನೆಗಳು ನಾವು ಖಂಡಿಸ್ತಾ ಇದ್ದೀವಿ. ಇವತ್ತೇನು ಬಿ ಜೆ ಪಿ ಸರ್ಕಾರ ಇವತ್ತು ರಾಮರಾಜ್ಯ ಮಾಡೋಕ್ಕಂತ ಹೊರಟಿದೆ, ರಾಮರಾಜ್ಯ ಅವರ ಕನಸು ನನಸಾಗೋದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಯಾವುದೇ ಯೋಜನೆಗಳು ಮಾಡಿದ್ರೆ ಕೂಡ ಅರ್ಧಂಬರ್ಧ ಮಾಡಿಕೊಂಡು ಸ್ವಚ್ಛ ಭಾರತ ಮಾಡಿದ್ರು ಅರ್ಧಂಬರ್ಧ ಆಯಿತು. ಇವಾಗ ಏನು ಅಮೃತ ನಗರ ಅಂತ ಮಾಡ್ತಾ ಇದ್ದಾರೆ ಅದು ಅರ್ಧಂಬರ್ಧ. ಎಲ್ಲ ಯೋಜನೆಗಳನ್ನು ಅರ್ಧಂಬರ್ಧ ಮಾಡಿಕೊಂಡು ಇವತ್ತು ರಾಮರಾಜ ಮಾಡೋಕ್ಕೆ ಕನಸನ್ನು ಕಟ್ಟಿದ್ದಾರೆ ಇವತ್ತು ಬಿ ಜೆ ಪಿ ಸರ್ಕಾರ. ಆದರೆ ನಮಗೆ ನೀವು ರಾಮರಾಜ ಮಾಡ್ತೀರಂತ ಕನಸು ನನಸಲಿಲ್ಲ. ಆದರೆ ಕೂಡ ಇವತ್ತು ರಾವಣ ರಾಜ, ನೀವು ರಾವಣ ರಾಜ್ಯ ಮಾಡಬೇಕಾದ ಹೊರಟಿರೋಂಥ ಇದನ್ನು ನೀವು ಖಂಡಿಸಿ ಅದನ್ನು ರಾವಣ ರಾಜ್ಯ ಮಾಡಬಾರ್ದು ಅಂತ ನಾವು ಖಂಡಿಸ್ತಾ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತೇನು ಸರ್ಕಾರಗಳು ಕೆ ಜೆಪ್ಪನ್ನ ನಿರ್ಲಕ್ಷ್ಯತೆ ಮಾಡ್ತಾ ಇದೆ, ದಲಿತ ದೀನ ದಲಿತರು ಇದ್ದಾರೆ ಅಲ್ಲಿ, ಕಾರ್ಮಿಕರಿದ್ದಾರೆ, ಎಲ್ಲ ಥರದ ವರ್ಗದವರು ಅಲ್ಲಿದ್ದಾರೆ. ಆದ್ರೂ ಇವತ್ತು ಸರ್ಕಾರಗಳು ಯಾವುದೇ ಸೌಲಭ್ಯಗಳನ್ನ ಅಲ್ಲಿ ಕಿತ್ಕೊಂಡು ಅವ್ರನ್ನ ಬೀದಿ ಪಾಲು ಮಾಡ್ತಾ ಇದ್ದಾರೆ ಈ ಸರ್ಕಾರಗಳು. ಈ ಸರ್ಕಾರಕ್ಕೆ ನಾನು ಧಿಕ್ಕಾರ ಸೂಚಿಸ್ತಾ ಇದ್ದೀವಿ. ಇವತ್ತು ಕನ್ನಡ ಭಾಷೆ ಆಗಿರ್ಬೋದು, ಭಾಷೆ ವಿಚಾರದಲ್ಲಿ ವಿಧಾನಸೌಧದಲ್ಲಿ ಯಾರೂ ಮಾತಾಡೋರಿಲ್ಲ, ಅಲ್ಲಿ ಭಾಳ ಪರಭಾಷಿಕರಿದ್ದಾರೆ, ಅಲ್ಲಿ ಅಟ್ಟಾಸ ಆಗಿದೆ. ಆದರೆ ಭಾಷೆ ವಿಚಾರದಲ್ಲಿ ಯಾರೂ ಮಾತಾಡೋರಿಲ್ಲ. ಆದರೆ ದೀನ ದಲಿತರಿಗೆ ಅಲ್ಲಿ ಯಾರೂ ಅನ್ಯಾಯ ಆದರೆ ಅಲ್ಲಿ ಮಾಡೋರಿಲ್ಲ. ಇವತ್ತು ಸಾವಿರಾರು ಜನಕ್ಕೆ ಅಲ್ಲಿ ಉದ್ಯೋಗ ಇಲ್ಲ, ಆದರೂ ಖಂಡಿಸೋರು ಯಾರೂ ಇಲ್ಲ. ಇವತ್ತು ಅಲ್ಲಿ ಸಾವಿರಾರು ಅಡಿಗಳ ನೀರಿಲ್ಲ, ಆ ನೀರಾವರಿ ಬಗ್ಗೆ ಅದನ್ನು ಒತ್ತಿ ಎತ್ತಿ ಮಾತಾಡೋರು ಯಾರು ಇಲ್ಲ. ಇವತ್ತು ನಾವು ಈ ಕೋಲಾರ ಜಿಲ್ಲೆ ಏನಿದೆ ಇವತ್ತು ಗಡಿ 2 ವರ್ಷಗಳ ಹಿಂದೆ ಇವತ್ತು ಸಾವಿರಾರು ನೀರಿಲ್ದಿರ ಕೆ ಜೆ ಪಿ ಜನ, ಬಂಗಾರಪೇಟೆ ಜನ ಭಾಳಷ್ಟು ನೊಂದು ಬೆಂದು ಎಷ್ಟೋ ಇದಾಗಿತ್ತು. ಆದರೆ ಇವತ್ತು ಕೆರೆಗಳೆಲ್ಲ ತುಂಬಿ ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ಕೋಲಾರ ಜಿಲ್ಲೆಗೆ ನೀರು ಬಂದಿದೆ. ಆದರೆ ಕೆ ಜೆ ಪಿಗೆ ನೀರಿಲ್ಲ, ಅದು ಉಳಿಸ್ಕೊಳ್ಳೋ ಪ್ರಯತ್ನ ಕೂಡ ಅವರು ಅದು ಕೆರೆಗಳ ಅಭಿವೃದ್ಧಿ ಕೂಡ ಮಾಡ್ತಾ ಇಲ್ಲ. ಆದರೆ ಎಲ್ಲ ಥರನೂ ನಮ್ಮ ಕೆ ಜೆ ಪಿ ಕ್ಷೇತ್ರಕ್ಕೆ ಬಹಳ ಸರ್ಕಾರಗಳು ಏನೂ ಕೆಲಸನೇ ಮಾಡಲಿಲ್ಲ. ಅಂದರೆ ಈ ಪಕ್ಷದಲ್ಲಿ ನೀವು ಕೆಲಸಗಳು ಮಾಡ್ದವ್ರೆ ಹೋಗಲಿ, ಆದರೆ ಇವತ್ತು ಸಂವಿಧಾನಿಕವಾಗಿ ಕೊಟ್ಟಿರ್ತಕ್ಕಂಥ ನಮ್ಮ ಎಸ್ ಪಿ ಆಫೀಸು ನಮಗೆ ಸಾರ್ವಜನಿಕರಿಗೆ ಏನು ಕೊಟ್ಟಿದ್ದಾರೆ, ಸಾರ್ವಜನಿಕರಿಗೆ ನ್ಯಾಯ ಸಿಗುತ್ತಂತ ಒಂದು ಆಫೀಸನ್ನು ಕಚೇರಿಯನ್ನು ಇಟ್ಕೊಂಡಿದ್ದೀವಿ. ಅದನ್ನು ಅಟ್ಲೀಸ್ಟ್ ಅದನ್ನು ಒಂದು ನಮಗೆ ಕೊಡುಗೆ ಕೊಡುಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ನೀವು ಯಾವುದೇ ಕಾರಣಕ್ಕೂ ಈ ಸಂದರ್ಭದಲ್ಲಿ ಆ ಸ್ಥಳಾಂತರನ ಮಾಡಿದ್ದ ಪಕ್ಷದಲ್ಲಿ ನಾವು ಕನ್ನಡ ಪರ ಸಂಘಟನೆಗಳು, ಕನ್ನಡ ಪರ ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಸಾರ್ವಜನಿಕರು ಎಲ್ಲರೂ ಮುಗ್ಗೆದ್ದು ಮುಂದಿನ ದಿನಗಳಲ್ಲಿ ಈ ಸರ್ಕಾರಗಳಿಗೆ ಪಕ್ಕ ತಕ್ಕ ಪಾಠ ಕಳಿಸಿ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 25ನೇ ತಾರೀಕು ಬಂದ್ಗೆ ನಾವೆಲ್ಲರೂ ಸೇರಿ, ಸಾವಿರಾರು ಜನ ಸೇರಿ ಬಂದು ಯಶಸ್ವಿನಿ ಮಾಡಿ ಮುಂದಿನ ದಿನಗಳಲ್ಲಿ ಇದು ನಿರ್ಲಕ್ಷ್ಯ ಮಾಡಿದಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯ ಪಕ್ಷಗಳಿಗೆ ನಾವು ಭಾಳಷ್ಟು ಉಗ್ರ ಹೋರಾಟಗಳು ಮಾಡಿ ತಕ್ಕ ಪಾಠ ಕಲಿಸುವಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಕನ್ನಡ ಜಾಗೃತಿ ವೇದಿಕೆಯಿಂದ ನಾವು ಈ ಒಳ್ಳೆ ಕೆಲಸವನ್ನು ಮಾಡ್ತಾಯಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡಗಳಿಗೆ ನಾವು ಬೆಂಬಲ ಸೂಚಿಸ್ತಾ ನಾವು ಈ ಮಾತನ್ನ ಮುಗಿಸ್ತಾ ಇದ್ದೀವಿ.